ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕಣ ಅರ್ಥನೆ ಮಾಡ್ಕೊಳ್ತಾ ಇಲ್ಲ? ಪುರೋಹಿತ್ರೆ ಬನ್ನಿ ಯಜಮಾನ್ರೆ. ಶ್ರೀಮತಿ, ಈ ಹಣ್ಣುಗಳು ಕೊಡಮ್ಮ. ಇದನ್ನ ದೇವರ ಹತ್ರ ಇಟ್ಟು ಇದು ಪೂಜೆ ಮಾಡಬೇಕು. ನೀನು ಕೊಡಿಯಮ್ಮ. ಅಮ್ಮ ತಾಯಿ, ಯಾರಿಗೂ ಗೊತ್ತಾಗದೆ ಇಲ್ಲಿಂದ ಹೋಗ್ಬಿಡೋಣ ಅಂತ ಅನಿಸ್ತಾ ಇದೆ ನನಗೆ. ಗಾಯತ್ರಿ, ನಾನು ನಮ್ಮ ಅಣ್ಣನ ಮಾತಿಗೆ ಬೆಲೆ ಕೊಟ್ಟೆ ಇಲ್ಲಿಗೆ ಬಂದಿರೋದು. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನಿಲ್ಲೇ ಇರಬೇಕು. ಹ್ಞೂ, ನಿಮ್ಮಮ್ಮ ಗೊತ್ತಿದ್ದು ನಿನ್ನ ಬಾವಿಗೆ ತಳ್ತೀನಾ ಹೇಳು. ನನ್ನ ಮೇಲೆ ನಂಬಿಕೆ ಇಡು. ಈ ಮದುವೆ ಯಾರೇ ಹೇಳಿದ್ರೂ ನಡೆಯೋದಿಲ್ಲ. ಚಿಂತೆ ಮಾಡದೇ ಇರು. ಮದುವೆ ಹೆಣ್ಣಾಗಿ ನಾಟಕ ಮಾಡಿದ್ರೆ ಸಾಕು, ಮಿಕ್ಕಿದ್ದು ನಿನ್ನಮ್ಮ ನೋಡ್ಕೋತಾಳೆ. ಅತ್ತೆ, ಗಂಡನ್ ಮನೆ ಕಡೆಯವ್ರು ಬರ್ತೀನಿ. ಬೀಗ್ರು ಬಂದ್ಬಿಟ್ರು. ಬನ್ನಿ 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 ಬನ್ನಿ. ನಮಸ್ಕಾರ. ಬನ್ನಿ ಬೀಗ್ರೆ. ನಮಸ್ಕಾರ. ಬನ್ನಿ ಅಮ್ಮ, ಎಲ್ರು ಬನ್ನಿ. ಪುರೋಹಿತ್ರೆ, ಯಜಮಾನ್ರೆ, ಇಲ್ಲಿ ಬನ್ನಿ. ಹೇಳಿ ಯಜಮಾನ್ರೆ, ಏನು? ಅಗೋ, ಅಲ್ಲಿ ನಿಂತಿದ್ದಳು ನೋಡಿ ಗಾಯತ್ರಿ, ಉದುಕಿದ್ದಾಳಲ್ಲ ನನ್ನ ತಂಗಿ ಮಗಳು. ಮತ್ತೆ ಅಲ್ಲಿ ಪಕ್ಕದಲ್ಲಿ ಉದ್ವಾಗಿ ನಿಂತಿದ್ದಾರೆ ನೋಡಿ, ಅವ್ರು ನಮ್ಮ ಗಾಯತ್ರಿನ ಮದುವೆ ಆಗೋ ಹುಡುಗ. ಓ ಹೌದಾ, ತುಂಬಾ ಸಂತೋಷ. ಇವರಿಬ್ಬರಿಗೂ ಮುಂದಿನ ವಾರ ಮದುವೆ. ತುಂಬಾ ಸಂತೋಷ ಯಜಮಾನ್ರೆ. ನಮ್ಮ ಸಂಪ್ರದಾಯದ ಪ್ರಕಾರ ಮದುವೆಗೆ ಮುಂಚೆ ಮದುವೆ ಹುಡುಗ ಹುಡುಗಿ ತಾಳಿ ಒಡವೆನೆಲ್ಲ ದೇವ್ರ ಹತ್ರ ಇಟ್ಟು ಆಶೀರ್ವಾದ ತಗೋಬೇಕು ಅಂತ. ಅದಕ್ಕೋಸ್ಕರ ಅದನ್ನಲ್ಲಿಟ್ಟು ಆಶೀರ್ವಾದ ಕೊಡಿಸಿ. ಸರಿ ಯಜಮಾನ್ರೆ. ಕೊಡಪ್ಪ. ಈ ತಗೊಳ್ಳಿ ಪುರೋಹಿತ್ರೆ. ಕೊಡಿ, ಈ ತಗೊಳ್ಳಿ. ಹುಷಾರು. ಯಜಮಾನ್ರೆ, ಪೂಜೆಗೆ ಮುಂಚೆ ಮದುಮಗ ಮದುಮಗಳಿಗೆ ಶಾಸ್ತ್ರ ಇದೆಯಾ? ಈ ಅರಶಿನದ ದಾರ, ಇದರಲ್ಲೊಂದು ಗಂಡು ಹೆಣ್ಣು ಕಟ್ಟಬೇಕು, ಇನ್ನೊಂದು ಹೆಣ್ಣು ಗಂಡ ಕಟ್ಟಬೇಕು. ಒಳ್ಳೇದು ಒಳ್ಳೇದು, ಇದನ್ನ ನೀವೇ ತಗೊಂಡೋಗಿ ಕೊಟ್ಟು. ಸರಿ ಯಜಮಾನ್ರೆ, ತಗೊಳ್ಳಿ. ಮಾ ಗಾಯತ್ರಿ, ಇದು ಸಂಪ್ರದಾಯ ನಮ್ಮ ಪುರೋಹಿತರು ಕೊಡ್ತಾ ಇದಾರಲ್ವಾ, ತಗೋ. ಗಾಯತ್ರಿ ತಗೊಳೆ. ಈ ಶಾಸ್ತ್ರ ಯಾಕೆ ಅಂದ್ರೆ, ನಮ್ಮ ಮನೆ ದೇವರ ಸಾಕ್ಷಿಯಾಗಿ ನಾವಿಬ್ರು ಮದುವೆ ಮಾಡ್ಕೊಳಕ್ ಹೋಗ್ತಾ ಇದೀವಿ. ನಮ್ಮ ಇಡೀ ಜೀವನದಲ್ಲಿ ಒಟ್ಟಿಗೆನೆ ಇರ್ತೀವಿ, ಒಬ್ಬರನ್ನ ಬಿಟ್ಟು ಒಬ್ಬರು ಬೇರೆ ಆಗೋದಿಲ್ಲ ಅಂತ ಒಬ್ಬರ ಕೈಗೆ ಒಬ್ಬರು ಕಟ್ಕೊಂಡು ದೇವ್ರನ್ನ ಬೇಡ್ಕೊಳ್ಳಿ ಅಷ್ಟೇನೆ. ಕಟ್ಟಮ್ಮ, ಗಂಡು ಹೆಣ್ಣಿನ ಕೈ ಕಟ್ಟಿ, ಹೆಣ್ಣು ಗಂಡಿನ ಕೈ ಕಟ್ಟಿ ಕಟ್ಟಿ. ಅಮ್ಮ ತಾಯಿ, ಕಟ್ಟಪ್ಪ. ಗಾಯತ್ರಿ ಕೈ ಕೊಡು.
ನೀನ್ ಯಾರ ನನ್ನ ಮದ್ವೆ ಆಗೋದಿಕ್ಕೆ? ಇನ್ನೊಂದ್ಸರಿ ಕೈನ ಮುಟ್ಟಿದ್ರೆ ಸಾಯಿಸ್ಬಿಡ್ತೀನಿ. ಇದನ್ನ ಕಟ್ಟೋ ಅಧಿಕಾರ ನಿಮ್ಮನ್ ಬಿಟ್ಟು ಯಾರಿಗೂ ಇಲ್ಲ ಮಾಮ. ನೀವು ಕಟ್ಟಿಲ್ಲ ಅಂದ್ರೆ ಬಾವಿಯಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ. ದಯವಿಟ್ಟು ಇನ್ನೊಬ್ಬರ ಜೊತೆ ಮದ್ವೆ ಮಾಡ್ಕೊಟ್ಬಿಟ್ಟು ನನ್ನನ್ನು ಸಾಯಿಸ್ಬೇಡ ಮಾಮ, ಪ್ಲೀಸ್ ಮಾಮ. ಗಾಯತ್ರಿ ಏನ್ ಮಾಡ್ತಿದ್ದೀಯ ನೀನು? ಇದಳು ಮೇಲೆ ಗಾಯತ್ರಿ ಏನ್ ಮಾಡ್ತಾ ಇದ್ದಳು? ಇದಳು ಏನ್ ಮಾಡ್ತಿದ್ಯಾ ಎದಳು? ಈಗೇನು, ನಾನು ಇದನ್ನು ಕಟ್ಬೇಕಲ್ವಾ? ಕೊಡು. ಏನ್ರಿ ಕಟ್ಬೇಡಿ. ಕಟ್ಟು ಮಾಮ, ಕಟ್ಬೇಡಿ. ನೀನ್ ಸುಮ್ನೆ ಇರು. ಹೋಗು. ಕಟ್ಬೇಡಿ ಅಂದಲ್ಲ. ಹೋಗು. ಥ್ಯಾಂಕ್ಸ್ ಮಾಮಾ. ಗಾಯತ್ರಿ, ಮದುವೆ ಗಂಡು ಅದನ್ನ ಕಟ್ಟಾಗಿದೆ. ನೀನ್ ಅವ್ರ ಕೈಗೆ ನಮ್ ಮನೆ ದೇವ್ರ ನೆನೆಸ್ಕೊಂಡು ಕಟ್ಬಿಡು. ಗಾಯತ್ರಿ ಕಟ್ಟು. ಗಾಯತ್ರಿ, ಹುಡುಗ ಎಷ್ಟೊತ್ತಿಂದ ಕೈ ಚಚ್ಕೊಂಡೆ ನಿಂತ್ಕೋತಾರೆ? ನೀನೇನು ಅಂದ್ರೆ ಎಲ್ಲರ ಮುಂದೆ ನಾಚಿಕೆ ಪಡ್ತಿದ್ಯಾ? ಕಟ್ಟಮ್ಮ. ಗಾಯತ್ರಿ, ನಿನ್ನ ಮದುವೆ ಆಗೋನ ಕೈ ಕಟ್ಟೋದಕ್ಕೆ ಯಾಕಮ್ಮ ಯೋಚಿಸ್ತಾ ಇದೀಯಾ? ಹ್ಮ್, ಕಟ್ಟು. ಗಾಯತ್ರಿ ಕಟ್ಟು. ಮದುವೆ ಆಗೋದಿಕ್ಕಲ್ಲ, ನಿನ್ ಕುತ್ತಿಗೆಗ ಒಂದ್ ತಾಳಿ ಕಟ್ತಾ ಇರ್ಬೇಕು ಅಂತ ಅವನ್ ಕೈಗೆ ಕಂಕಣ ಕಟ್ತಾ ಇರೋ ತರ ತಿಳ್ಕೊಂಡು ಅವನ್ ಕೈ ಕಟ್ಟು. ಗಾಯತ್ರಿ, ಸಮಯ ಆಗ್ತಿದೆ, ಬೇಗ ಕಟ್ಟು. ಕಟ್ಟು. ಪೂಜಾರಿಗಳೇ, ಶಾಸ್ತ್ರ ಚೆನ್ನಾಗಿ ಮುಗಿದೋಯ್ತು, ಸಂತೋಷವಾಗಿ ನೀವು ಪೂಜೆ ಶುರು ಮಾಡಿ. ಶುರು ಮಾಡಿ ಸ್ವಾಮಿ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಹ್ಮ್. ಇಲ್ಲಿ ನೋಡು ತಾಯಿ, ಈ ಮದ್ವೆ ಏನಾದ್ರೂ ನಡೀತಂದ್ರೆ ನಿನ್ ದೇವಸ್ಥಾನ ಯಾವತ್ತು ತಿರುಗು ನೋಡೋದಿಲ್ಲ. ನನ್ ಜೀವನದಲ್ಲಿ ನೀನೇ ದೊಡ್ಡ ಶತ್ರು ಆಗ್ತೀಯ. ಮಲ್ಕಿತಾನಾ, ಇಲ್ಲೇ ಇದ್ರೆ ಹೇಗೆ? ನನಗೆ ತುಂಬಾ ಕರ್ತವ್ಯಗಳು ಬಾಕಿ ಇದೆ. ಇವರು ಈ ರೂಮಲ್ಲಿ ನನ್ನ ಕೂಡಾಕಿದ್ರೆ ಅವರಿಗೆಲ್ಲ ಯಾರು ಸಹಾಯ ಮಾಡೋದು? ಇಲ್ಲಿಂದ ಹೋಗಬೇಕು.